ಪ್ರಾಸ್ತಾವಿಕ ಇರ್ತದೆ ಆಮೇಲೆ ಮೌನ ಪ್ರಾರ್ಥನೆ ಆಮೇಲೆ ಪುಷ್ಪಾರ್ಚನೆ ಆಮೇಲೆ ಅಶೋಕ್ ಭಟ್ ಅವರಿಂದ ನುಡಿನಮನ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ವೀಕ್ಷಿಸ್ತಾ ಇದ್ದರು ಆಮೇಲೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೂಡ ಏನಾದರೂ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ಅವರು ನೇರವಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದರು ಬಹಳ ಮುಖ್ಯವಾಗಿ ಕಳೆದ ಎರಡು ತಿಂಗಳ ಹಿಂದೆ ನಾನು ಅವರ ಮನೆಗೆ ಹೋಗಿದ್ದೆ ಹೋಗುವ ಸಂದರ್ಭದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಈ ಕನ್ನಡ ಸಾಹಿತ್ಯ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದರು ಬೇರೆ ಬೇರೆ ರೀತಿಯ ವಿಷಯಗಳಲ್ಲಿ ಪ್ರಸ್ತಾಪ ಆಯಿತು ಬಹಳ ಮುಖ್ಯವಾಗಿ ಅವರ ನೋವೇನು ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ಈ ಸಾಹಿತ್ಯ ಪರಿಷತ್ತಿನ ಕಡೆ ಬರುವುದಿಲ್ಲ ಎನ್ನುವಂಥ ಒಂದು ಕೊರಪು ಅವರಲ್ಲಿತ್ತು ನನ್ನಲ್ಲಿ ಹೇಳಿದ್ರು ಇದಕ್ಕೆ ನೀವು ಈ ಹೇಗೆ ನೀವು ಈ ಸಾಹಿತ್ಯ ಪರಿಷತ್ತಿನ ಕಡೆಗೆ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ಆಕರ್ಷಿಸುವ ಹಾಗೆ ಮಾಡಬಹುದು ಅವರೇ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟರು ಶಾಲೆ ಕಾಲೇಜುಗಳಿಗೆ ಹೋಗಿ ನೀವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಮಾಡಿ ಅವರಿಗೆ ಬಹುಮಾನ ಕೊಡಿ ಹಾಗಾಗಿ ಆ ವಿದ್ಯಾರ್ಥಿಗಳು ಬರ್ತಾರೆ ಸಾಹಿತ್ಯ ಪರಿಷತ್ತು ಇದ್ದಲ್ಲಿಗೆ ವಿದ್ಯಾರ್ಥಿಗಳು ಬರುವುದಲ್ಲ ವಿದ್ಯಾರ್ಥಿಗಳು ಇದ್ದಲ್ಲಿಗೆ ಸಾಹಿತ್ಯ ಪರಿಷತ್ತು ಹೋಗಬೇಕೆನ್ನುವಂಥ ಕಿವಿಮಾತನ್ನು ಆ ಸಂದರ್ಭಗಳಲ್ಲಿ ನಮಗೆ ಕೊಟ್ಟರು ಆಗ ನನಗೂ ಕೂಡ ಹೌದು ಅಂತ ಅನ್ನಿಸಿತು ಯಾಕಂದರೆ ಅವರು ಹಿರಿಯರು ಬಹಳಷ್ಟು ಅನುಭವ ಇದ್ದವರು ಆಮೇಲೆ ಹೇಳಿದರು ನೀವು ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೀರಿ ಮೆರವಣಿಗೆ ಮಾಡ್ತೀರಿ ಉದ್ಘಾಟನೆ ಮಾಡ್ತೀರಿ ಆಮೇಲೆ ಒಂದು ಗೋಷ್ಠಿ ಇಟ್ಕೊಳ್ತೀರಿ ಆಮೇಲೆ ಕೆಲವರಿಗೆ ಗೌರವವನ್ನು ಕೊಡ್ತೀರಿ ಆಮೇಲೆ ಸಮಾರೋಪ ಮಾಡ್ತೀರಿ ಇದಲ್ಲ ಅದರಲ್ಲಿ ಕೂಡ ನೀವು ಬದಲಾವಣೆ ತರಬೇಕು ಇದು ಕಳೆದ 25 ವರ್ಷಗಳಿಂದ ನಾನು ಸಾಹಿತ್ಯ ಸಮ್ಮೇಳನಗಳಲ್ಲಿ ನೋಡ್ತಾ ಇದ್ದೇನೆ ಹೊಸ ರೀತಿಯ ಬದಲಾವಣೆಗಳನ್ನು ನೀವು ಯಾಕೆ ತರಲಿಕ್ಕೆ ಆಗುವುದಿಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎನ್ನುವಂಥ ಮಾತನ್ನು ಕೂಡ ಆ ಸಂದರ್ಭಗಳಲ್ಲಿ ಹೇಳಿದರು ಆಮೇಲೆ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಿ ಯಾಕಂದರೆ ನಮಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸುಸಜ್ಜಿತ ಭವನ ಇಲ್ಲ ಅದರ ಬಗ್ಗೆ ಕೂಡ ನೀವು ಗಮನ ಕೊಡಿ ಆಮೇಲೆ ಹಿರಿಯರು ಹೇಗೂ ಸಾಹಿತ್ಯ ಸಮ್ಮೇಳನಕ್ಕೆಲ್ಲ ಬರ್ತಾರೆ ಮಕ್ಕಳನ್ನು ಬರುವ ಹಾಗೆ ಯುವಕರನ್ನು ಬರುವ ಹಾಗೆ ಹೊಸ ಹೊಸ ಯೋಜನೆಗಳನ್ನು ನೀವು ಹಾಕಿಕೊಳ್ಬೇಕು ಎನ್ನುವಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟರು ನನಗೆ ಅವರ ಮಾತುಗಳು ಬಹಳ ಇಷ್ಟ ಆಯಿತು ಯಾಕಂದರೆ ಈ ರೀತಿಯ ಒಂದು ಮಾರ್ಗದರ್ಶನ ಕೊಡುವಂಥವರು ನಮಗೆ ಸಾಹಿತ್ಯ ಪರಿಷತ್ತಿನಲ್ಲಿ ಬೇಕು ಎನ್ನುವಂಥ ಒಂದು ಯೋಚನೆ ಕೂಡ ನನಗೆ ಬಂತು ಆಮೇಲೆ ಅವರ ಒಂದು ಸಾಧನೆಗಳನ್ನು ನಾವು ನೋಡಿದ್ರೆ ಅದರ ಬಗ್ಗೆ ನಮ್ಮ ಹಿರಿಯರಾದ ಅಶೋಕ್ ಭಟ್ ಅವರು ಹೇಳುವಂತೆ ಆದರೂ ಕೂಡ ಇವತ್ತು ಕೊಂಕಣಿ ಭಾಷೆ ವಿಶ್ವಮಾನ್ಯತೆ ಪಡ್ಕೊಂಡಿದೆ ಅಂತ ಹೇಳಿದರೆ ನಮ್ಮ ಬಸ್ತಿ ವಾಮಶಣ್ಣಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರನ್ನು ವಿಶ್ವ ಕೊಂಕಣಿ ಸರದಾರ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಎರಡು ಬಾರಿ ಅವರು ಕೊಂಕಣಿ ಇದರ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅಂತೇಳಿ ಕೂಡ ನಾನು ಕೇಳಿದ್ದೇನೆ ಬಹಳಷ್ಟು ಅನುಭವಿಗಳು ಅಂತ ಅವರನ್ನು ನೋಡುವಾಗಲೇ ಒಂದು ರೀತಿಯ ನಮಗೆ ಭಕ್ತಿ ಅವರ ಮೇಲೆ ಒಂದು ವಿಶೇಷವಾದಂತಹ ಭಕ್ತಿ ಬರ್ತದೆ ಅಂಥ ಹಿರಿಯರು ಗೌರವಾನ್ವಿತರು ಪೂಜ್ಯರು ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಈ ಸಂದರ್ಭದಲ್ಲಿ ನಾನು ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಅವರ ಮನೆಯವರಿಗೆ ಆ ಒಂದು ನೋವನ್ನು ದುಃಖವನ್ನು ಸಹಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ಮಾತಿಗೆ ಪೂರ್ಣ ವಿರಾಮ ಹೇಳ್ತಾ ಈಗ ಒಂದು ಎರಡು ನಿಮಿಷ ಮೌನ ಪ್ರಾರ್ಥನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೆ ಪುಷ್ಪಾರ್ಚನೆ ಬೇರೆ
ಅಷ್ಟೇ ಕಡಿಮೆ ತೆಗೆದು. ಮೈ ಕಡೆ ಬರ್ತಾರೆ ಬೈಟ್ ಬರ್ತಾರೆ ಮಂಜಾನೆ ಪಾಠ ಕೇಶವಪ್ಪನ. ರಾಮ ಮಂದಿರ ಭಜನಾ ಮಂದಿರ ಟ್ರಸ್ಟ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮತ್ತು ಸಮಾನಾಸಕ್ತ ಸಾಹಿತ್ಯಾಭಿಮಾನಿಗಳು ಬಸ್ತಿ ವಾಮನ ಶೆಣೆಯವರಿಗೆ ನುಡಿ ನಮನ ಸಮರ್ಪಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಹೆಸರು ವಾಮನ ಶೆಣೈ, ಆದರೆ ತ್ರಿವಿಕ್ರಮ ಸಾಧನೆಯವರದ್ದು ಸಾಹಿತ್ಯ ಕ್ಷೇತ್ರದಲ್ಲಿ. ಬಸದಿಗಳ ಸಮುಚ್ಚಯ ಇದ್ದ ಕಾರಣ ಬಸ್ತಿ ಅಂತ ಬಂದದ್ದು ಮಂಗಳೂರಿನ ಆ ಪ್ರದೇಶಕ್ಕೆ. ಅವರು ತುಂಬೆಯಲ್ಲಿ ವಾಸ್ತವ್ಯ ಇದ್ದವರು ಮತ್ತು ಬಂಟ್ವಾಳದಲ್ಲಿ ನಿಕಟ ಸಂಪರ್ಕ ಇದ್ದವರು ಬಸ್ತಿ ವಾಮನ ಶೆಣೈಯವರು. ಸಾಧಾರಣ 4 ದಶಕಗಳ ಕಾಲ ಸುದೀರ್ಘ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ವಿವಿಧ ಹೊಣೆಗಾರಿಕೆಯಲ್ಲಿ ಹುದ್ದೆಯಲ್ಲಿದ್ದು ಅವರು ಸಾರ್ವಜನಿಕ ಸಂಪರ್ಕದಲ್ಲಿ ಎಷ್ಟು ಅಂದರೆ ಸದ್ರ 1,000 ಮಂದಿಯ ಇದು ಎಸ್ ಪಿ ಖಾತೆ ಅಕೌಂಟ್ ಕಟ್ಟಮಟ್ಟ ಇದ್ದಂತಹ ಮನುಷ್ಯರು. ತುಂಬ ಸರಳ ಮತ್ತು ಸರಸ ಸಂಭಾಷಣೆಯ ಒಂದು ಆಕರ್ಷಣೀಯ ವ್ಯಕ್ತಿತ್ವ, ಪರ್ಸನಾಲಿಟಿ ಬಸ್ತಿ ವಾಮನ ಶೆಣೈಯವರದ್ದು. ಬ್ಯಾಂಕಿನಲ್ಲಿ ಇದ್ದುಕೊಂಡು ಅವರು ಆ ಬ್ಯಾಂಕಿನ ಡ್ಯೂಟಿ ಅಂತ ಅವರು ಮಾಡಿದ್ದಾರೆ. ನಾವೇನು ಸರ್ವಿಸ್ ಅಂತ ಹೇಳುತ್ತೇವೆ ಸೇವೆ, ಇದನ್ನು ನಿಜ ಅರ್ಥದಲ್ಲಿ ತನ್ನ ಉದ್ಯೋಗದಲ್ಲಿ ಅವರು ಬದ್ಧತೆಯಿಂದ ಬಸ್ತಿ ವಾಮನ ಶೆಣೈಯವರು ಮಾಡಿದ್ದಾರೆ ಅಂತ ನಾನು ಅನೇಕ ಮಂಗಳೂರಿನಲ್ಲಿ ಹಿರಿಯರು ಡಾಕ್ಟರ್ ಪ್ರಭಾಕರ್ ಜೋಶಿ ಅಂತವರು ಬಹಳ ಸಲ ಹೇಳಿದ್ದಾರೆ. ವಾಮನ ಶೆಣೈಯವರಿದ್ದಾಗ ಬ್ಯಾಂಕಿನಲ್ಲಿ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದ್ದವರು. ಒಳಗೆ ಹೋದ ಕೂಡಲೇ ಎಲ್ಲಿವರೆಗೆ ಕೆಲವರು ವಾಮನ ಶೆಣೈಯವರಿದ್ದಂತಹ ಶಾಖೆಗಳಿಗೆ ಬ್ರ್ಯಾಂಚ್ಗಳಿಗೆ ತಮ್ಮ ಅಕೌಂಟನ್ನು ಚೇಂಜ್ ಮಾಡಿಕೊಳ್ತಿದ್ರಂತೆ ವಾಮನ ಶೆಣೈಯವರಿದ್ದಾರೆ ಅಲ್ಲಿ ಅಂತ. ಈ ರೀತಿಯ ಒಂದು ಪರ್ಸನಾಲಿಟಿ ವಾಮನ ಶೆಣೈಯವರದ್ದು. ಅವರ ಬಹುಮುಖಿ ಕೆಲಸ ನಾವು ನೋಡಬೇಕಾದ್ದು ಕೊಂಕಣಿ ಭಾಷೆಯನ್ನು ಉಳಿಸುವಂಥದ್ದು. ಅದಕ್ಕೆ ಅವರು ಕೊಂಕಣಿ ಭಾಷಾ ಮಂಡಲಂ ಅಂತ ಮಾಡಿದರು. ಅವರು ಅದಕ್ಕೆ ಭಾಷೆಯನ್ನು ವಿಶ್ವ ಕೊಂಕಣಿ ಸಂಘಟನೆಯನ್ನು ಮಾಡಿದ್ದಾರೆ. ಅವರು ದೊಡ್ಡ ಕೆಲಸ ಮಾಡಿದ್ದಾರೆ. ನಾವಿಲ್ಲಿ ಪ್ರಧಾನವಾಗಿ ಗುರುತಿಸಬೇಕಾದ್ದು ಕೊಂಕಣಿ ಅಂದರೆ GSP ಅಥವಾ RSP ಸಮಾಜವನ್ನು ಲಕ್ಷಿಸಿ ಮಾಡಿದ್ದಲ್ಲ ಅವರು. ಕೊಂಕಣಿ ಭಾಷೆಯಲ್ಲಿರುವ ಶ್ರೀಮಂತಿಕೆ, ಆ ಭಾಷೆಯಲ್ಲಿರುವ ಭಾವ, ಆ ಭಾಷೆಯಲ್ಲಿರುವಂತಹ ಬಾಂಧವ್ಯ, ಸ್ನೇಹ, ಇದೇನು ಅಂತ ತುಂಬ ಅದನ್ನು ಕೆಲಸ ಮಾಡಿದ್ದಾರೆ. ಸದರ 22 ಜಾತಿಯ ಪಂಗಡದವರು ಕೊಂಕಣಿ ಭಾಷೆಯಲ್ಲಿ ಭಾಷಾವಿದರು. ಅದರಲ್ಲಿ ಬ್ರಾಹ್ಮಣ ವರ್ಗ ಇದೆ. ನಾವು ಭಟ್ಕಳ ಅಂತ ಪ್ರದೇಶ ಯಾಕೆ ಬಂತು ಅಂದರೆ ಅದು ಭಟ್ಟಕ್ಕಳ, ಬ್ರಾಹ್ಮಣರಿದ್ದ ಪ್ರದೇಶ ಭಟ್ಟಕ್ಕಳ, ಅದು ಭಟ್ಕಳ ಆದದ್ದು. ಮತ್ತೆ ಅಲ್ಲಿರುವಂತಹ ಈಗ ಹೇಳುವ ಮುಸಲ್ಮಾನ ಜನಾಂಗ ನವಾಯಿತರು ಇವರು ಕೊಂಕಣಿ ಭಾಷೆ ಮನೆ ಭಾಷೆಯವರು. ಅಲ್ಲಿರುವಂಥವರು ಕ್ರಿಶ್ಚಿಯನ್ಸ್ನಲ್ಲಿ ಅನೇಕ ಮಂದಿ ಕೊಂಕಣಿ ಭಾಷೆಯವರಿದ್ದಾರೆ. ಬಹುತೇಕ ಕ್ರಿಶ್ಚಿಯನ್ಸ್ ಕೊಂಕಣಿ ಭಾಷೆಯವರು. ಕುಡುಬಿ ಜನಾಂಗದವರು. ನಾವು ಉತ್ತರ ಕನ್ನಡ ಜಿಲ್ಲೆಗೆ ಹೋದ್ರಲ್ಲಿ ನಾಯಕ ಮತ್ತು ನಾಯಿಕ ಇವರೆಲ್ಲ ಕೊಂಕಣಿ ಭಾಷೆಯವರು. RSP GSP ನಮಗೆ ಪ್ರಧಾನವಾಗಿ ಕೊಂಕಣಿ ಭಾಷೆಯಲ್ಲಿ ನಮಗೆ ಕಾಣ್ತಾರೆ. ಹೀಗಾಗಿ ಕೊಂಕಣಿ ಭಾಷೆ ಮನೆ ಮಾತಾಗಿರುವಂತಹ ಯಾರಿದ್ದಾರೆ, ಈ ಎಲ್ಲ ವರ್ಗವನ್ನು, ಈ ಎಲ್ಲ ಪಂಥವನ್ನು, ಪಂಗಡವನ್ನು ಒಂದು ಸೇರಿಸುವಂತಹ ಅದನ್ನು ವಿಶ್ವಮಟ್ಟದ ಒಂದು ಜಾಗೃತಿಯನ್ನು ಮಾಡಿದರು. ಭಾಷೆಯಿಂದ ಭಾವದ ಜೊತೆಗೆ ಜನರನ್ನು ಸೇರಿಸಬೇಕು ಅಂತ ಅವರದ್ದು ವಾಮನ ಶೆಣೈಯವರ ಕೆಲಸ ಇದ್ದದ್ದು. ಅದು ಮಾಡಿದ್ದಾರೆ. ಒಬ್ಬ ಭಿಕ್ಷುಕ ಚಕ್ರವರ್ತಿಯ ಕಥೆ ಅಂತ ಆತ್ಮಕಥನ ಒಂದು ಬರೆದಿದ್ದಾರೆ. ಅವರನ್ನೇ ಸೆಂಟ್ರಲೈಸ್ ಮಾಡಿ ಅವರ ಆತ್ಮಕಥೆ. ಒಬ್ಬ ಭಿಕ್ಷುಕ ಚಕ್ರವರ್ತಿಯ ಕಥೆ. ಅದು ಕಾರಣ ಉಂಟು ಬಾಳು ಅವರು. ಯಾಕೆಂದ್ರೆ ಡೊನೇಷನ್ ಕೇಳುವುದು ಹೇಗೆ ಮತ್ತು ಡೊನೇಷನ್ ಅನ್ನು ಹೇಗೆ ಪಡಿಬೇಕು ಅಂತ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ವಾಮನ ಶೆಣೈಯವರ ಆದರ್ಶ ಡೊನೇಷನ್ ಹೇಗೆ ಸಂಗ್ರಹ. ಒಬ್ಬ 50 ರೂಪಾಯಿ ಕೊಡ್ತೇನೆ ನಾನು ಕೊಡ್ತೇನೆ ಡೊನೇಷನ್ ಅಂತ ಹೇಳಿ ಅವನ ಮನೆಗೆ 50 ಸಲ ಹೋಗ್ತಾರೆ. ಆ 50 ರೂಪಾಯಿಯನ್ನು ಅವರು ಪಡೆಯದೇ ಇರುವುದಿಲ್ಲ ಮತ್ತು ಅದರಲ್ಲಿ ಬೇಜಾರಿಲ್ಲ ತಮಗೆ. ನಾನು ಒಬ್ಬರಲ್ಲಿ 50 ಸಲ ಹೋಗಿದ್ದೇನೆ, ಬರೀ 50 ರೂಪಾಯಿಗೆ ಹೋದದ್ದು ಅಂತ ಏನೂ ಬೇಜಾರಿಲ್ಲ. ಒಂದು ಸಾರ್ವಜನಿಕ ಕೆಲಸದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಏನು ಬೇಸರ ಮಾಡದೆ, ಏನು ಸಿಟ್ಟು ಬಾರದೆ, ತನ್ನ ಈಗೋ ಇಟ್ಟುಕೊಳ್ಳದೆ, ದೊಡ್ಡಸ್ಥಿಗೆಯನ್ನು ಇಟ್ಟುಕೊಳ್ಳದೆ, ಡೌನ್ ಟು ಅರ್ತ್ ಬಾದಿ ಬೀಗದೆ ಸಮಾಜದಲ್ಲಿ ಕೆಲಸ ಮಾಡಿದವರಲ್ಲಿ ವಾಮನ ಶೆಣೈಯವರು ಮೊದಲ ಎಣಿಕೆಯಲ್ಲಿ ನಿಲ್ತಾರೆ ಅಂತ. 1,000 ರೂಪಾಯಿ ಕೊಡ್ತೇನೆ ಅಂತ ಒಬ್ಬ ಹೇಳಿದರೆ ಅವರು 1 ವರ್ಷ ಹೋಗ್ತಾರೆ. ಬೇಕಾದ್ರೆ ಪ್ರತಿ ತಿಂಗಳು ನೀವು 1,000 ಕೊಡ್ತೇನೆ ಅಂತ ಹೇಳಿದ್ದೀರಿ, ಹಾಗೆ ನಾನು ಬಂದಿದ್ದೇನೆ ಅಂತ. ಇವತ್ತಿಲ್ಲ ಇದು ವಾಮನ ಶೆಣೈಯವರೇ ಇವತ್ತು ಹೌದಾ, ನಾನು ಯಾವಾಗ ಬರಬೇಕು? ಅವರಿಗೆ ಬೇಜಾರಿಲ್ಲ, ಟೀ ಕೊಟ್ಟರೆ ಟೀ ಕುಡಿದ್ರು, ಮುಂದಿನ ಸಲ ಬರ್ತೇನೆ ನಾನು, ದುಡ್ಡಿಲ್ಲದಿದ್ದರೆ ಟೀ ಕುಡಿಲಿಕ್ಕೆ ಬರ್ತೇನೆ. ಆ ಸಂಬಂಧವನ್ನು ಅದು ದುಡ್ಡಿಗೆ ಬೇಕಾಗಿ ಕಳ್ಕೊಳ್ಳಿಲ್ಲ ಅಂತ. ಆ ಕಾರಣದಿಂದ ಅವರು ಶ್ರೀಮಂತರು ಮತ್ತು ಅವರಷ್ಟು ಎತ್ತರಕ್ಕೆ ಹೋಗಿದ್ದಾರೆ.
ಎರಡು ಅವಧಿಗೆ ಅವರು ಕೊಂಕಣಿ ಕರ್ನಾಟಕದ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೊಂಕಣಿ ಭಾಷೆಯ ಮಹತ್ವ, ಭಾಷೆಯ ರಿಚ್ನೆಸ್, ಶ್ರೀಮಂತಿಕೆ, ಇದು ಅವರ ಅವಧಿಯಲ್ಲಿ ಅದಕ್ಕೆ ಸಾಹಿತ್ಯಿಕ ಮೌಲ್ಯವನ್ನು ಅವರು ತಂದಿದ್ದಾರೆ, ಆ ಕೆಲಸ ಮಾಡಿದ್ದಾರೆ. ಮತ್ತು ಯಾವ ದೊಡ್ಡಸ್ತಿಗೆ ತುಂಬ ಸರಳ, ಒಂದು ಶಾಲು, ಒಂದು ತುಂಡು ಕೈ ಅಂಗಿ, ಕೆಲವೊಮ್ಮೆ ಪ್ಯಾಂಟು, ಕೆಲವೊಮ್ಮೆ ಬಟ್ಟೆ, ರಾಮಭವನ ಹೋಟ್ಲಲ್ಲಿ ಇರ್ತಾರೆ ಅವರು, ಪಿ ವಿ ಎಸ್ ಇದರಂತ ಅಥವಾ ತಾಜ್ಮಹಲ್ನಲ್ಲಿ. ಪ್ರಭಾಕರ್ ಯೋಶರ ಮೂಲಕವಾಗಿ ನನಗೆ ಅವರು ಸಂಪರ್ಕ ಆಯಿತು. ತುಂಬ ನನಗಿಂತ ವಯಸ್ಸಿನಲ್ಲಿ ಹಿರಿಯರವರು, ಆದರೆ ಅವರು ನನ್ನ ಜೊತೆಗೆ ನನ್ನ ವಯಸ್ಸಿನ ಅಪೇಕ್ಷೆ ಏನು, ಅಭಿರುಚಿ ಏನು, ಅದಕ್ಕೆ ಸರಿಯಾಗಿ ಮಾತಾಡುವಂಥದ್ದು ಅದು ವ್ಯಕ್ತಿತ್ವದ ರೂಪೀಕರಣ. ಅದು ತಾನು ಯಾರನ್ನು ಸಂಪರ್ಕಿಸ್ತೇವೆ ಅವರ ಅಭಿರುಚಿಯ ಕಡೆಗೆ ಅವರು ಮಾತಾಡೋದು. ಆ ಭಟ್ಮಾಬು ಎಲ್ಲಿ ತಾಳಮಟ್ಲೆ, ಎಲ್ಲಿ ಯಕ್ಷಗಾನ, ನಾನು ಹೋದ ಕೂಡ ಆ ವಿಷಯದಲ್ಲಿ ತಕ್ಷಣ ಕೂಡಲೇ ಶ್ರೇಣಿಯವರ ವಿಷಯಕ್ಕೆ ಹೋದ್ರು ಅವರು. ಯಾಕಂದರೆ ಬಂಟ್ವಾಳದಲ್ಲಿ ತಿರುಮಲ ಯಕ್ಷಗಾನ ಸಂಘ ಏನು ಒಂದು 100 ವರ್ಷದ ಇತಿಹಾಸ ಇದೆ ಬಂಟ್ವಾಳದಲ್ಲಿ. ಅದು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ನಡೆಯುವಂಥದ್ದು ಸೇವಾ ರೂಪದಲ್ಲಿ, ಅದಕ್ಕೆ ಶತಮಾನಗಳ ಹಿಸ್ಟ್ರಿ ಉಂಟು, ಇತಿಹಾಸ ಉಂಟು. ಅದರ ಸಂಘಟನೆಯಲ್ಲಿ ವಾಮನ ಶ್ರೇಣಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಬಂಟ್ವಾಳದಲ್ಲಿ ನಿಕಟ ಆತ್ಮೀಯತೆ ಇತ್ತು. ದಾಸ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಅಚ್ಯುತಾಸರ ಪರಮ ಅಭಿಮಾನಿ, ಅಚ್ಯುತಾಸರು ಜಿ ಎಸ್ ಪಿ ಅವರ ಅಭಿಮಾನಿ ಅಲ್ಲ, ಮೊನ್ನೆ ನರಸಿಂಹಣ್ಣ ಮಾತ್ರ ಹೇಳಿದ್ರು. ಅಚ್ಯುತಾಸರು ದಾಸ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಅಚ್ಯುತಾಸರು ಇಹಲೋಕ ಯಾತ್ರೆಯನ್ನು ಮುಗಿಸಿದಾಗ ಮಂಗಳೂರಿನಲ್ಲಿ ರಮಣ ಪೈಹಾಲ್ನಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮ ಇತ್ತು, ಅವರ ನೆನಪಿಸುವ ಕಾರ್ಯಕ್ರಮ, ಪೂಜ್ಯ ಕಾವತ್ರದಲ್ಲಿ ಭಾಗವಹಿಸಿದರು. ಅದರ ಸಂಘಟನೆಯ ನೇತೃತ್ವವನ್ನು ವಾಮನ ಶ್ರೇಣಿಯವರು ವಹಿಸಿದರು ಮತ್ತು ತುಂಬ ಅಪೂರ್ವವಾಗಿ ಮಾಡಿದ್ದಾರೆ. ಅದನ್ನು ತುಂಬ ಶ್ರದ್ಧೆಯಿಂದ ನಿಜವಾಗಿ ಅಚ್ಯುತಾಸರಿಗೆ ಅಂತಹ ಕೌಟುಂಬಿಕವಾಗಿ ವೈದಿಕ ಕರ್ಮಕಾಂಡಕ್ಕಿಂತ ಹೆಚ್ಚು ನಾವಿಲ್ಲಿ ಮಂದಿರದಲ್ಲಿ ಅಚ್ಯುತಾಸರ ಸಂಸ್ಮರಣೆಯನ್ನು ಮಾಡಿದ್ದೇವೆ. ಅವರ ಅಭಿಮಾನಿ ವರ್ಗ ಅವರೆಷ್ಟು ವಿತರಿಸಿಕೊಂಡಿದ್ದಾರೆ ಅಂದರೆ ಎಲ್ಲ ಕಡೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಿತು. ಹೀಗೆ ಸದಾ ಪಾದರಸದ ಚುರುಕು ಬಸ್ತಿ ವಾಮನ ಶ್ರೇಣಿಯವರು. ತುಂಬ ಸರಳತೆ, ಭಾಷೆ, ಭಾವ, ಸಾಹಿತ್ಯ, ಸೇವೆ, ಇದು ವಾಮನ ಶ್ರೇಣಿಯವರ ಕೆಲಸ ಮಾಡುವಂತಹ ಒಂದು ಕ್ರಮ. ತುಂಬಿದ ಕೊಡ ತುಣುಕುವುದಿಲ್ಲ, ಹಾಲು ತುಂಬಿದ ಕೆಚ್ಚಲು ಇಳಿತದೆ, ಹಣ್ಣು ತುಂಬಿದ ಗಿಲ್ಲು ಬಾಗುತ್ತದೆ ಅಂತ ನಾವು ಹೇಳ್ತೇವೆ. ಇದಕ್ಕೆ ನಾವು ವಾಮನ ಶ್ರೇಣಿಯವರನ್ನು ಜೋಶಿಯವರ ಭಾಷೆಯಲ್ಲಿ ಹೇಳುವುದಿದ್ರೆ ಅವರು ಚರ ಮತ್ತು ಜಂಗಮ ಎರಡು ಹೋದವರು. ಒಂದು ರೀತಿಯಿಂದ ಅವರು ಸ್ಥಿರ ಗಟ್ಟಿ ಇದ್ರು ಒಂದು ವಿಷಯದಲ್ಲಿ. ಹಾಗೆ ಅದರ ಕ್ರೋಢೀಕರಣದಲ್ಲಿ ಮಾಲೆ ಮಾಡುವ ಮೊದಲು ಹೇಗೆ ಬೇರೆ ಬೇರೆ ಹೂಗಳನ್ನು, ಬಿಡಿ ಹೂಗಳನ್ನು ತೆಗೆದುಕೊಂಡು ನಾವು ಮಾಲೆ ಮಾಡ್ತೇವೋ ಹಾಗೆ ಅವರು ಜಂಗಮವೂ ಹೌದು. ಅವರು ಸ್ಥಿರವಾದಂತಹ ವಜ್ರ ಸ್ತಂಭದಲ್ಲಿ ಅವರ ನಿಲುವೆಯಲ್ಲಿ ತುಂಬ ಕಠಿಣ, ಹಾಗೆ ಹೊಂದಾಣಿಕೆ ಉಂಟು. ಅದರಲ್ಲಿ ಹೊಂದಿಕೊಳ್ಳುವವರು ನೀರಿನ ಹಾಗೆ ಬೇಕಾದಾಗ ಅವರು ಬೇಕಾದ ಆಕಾರವನ್ನು ಆಯವನ್ನು ಪಡ್ಕೊಂಡು ಹೋಗುವ ಸ್ವಭಾವವೂ ಇತ್ತು. ಹಾಗೆ ಅಂತ ಅವರ ನಿಲುವೆಯಲ್ಲಿ ಊಟಕ್ಕೆ ಕಟ್ಟಿದ ಹಸುವಿನ ಹಾಗೆ ಅವರ ನಿಲುವೆಯಲ್ಲಿ ಗಟ್ಟಿದ್ರು. ಆ ರೀತಿ ಕೆಲಸ ಮಾಡಿದರೆ ತುಂಬ ಪ್ರಭಾವಿ ಮಂಗಳೂರದಲ್ಲಿ. ಯಾವ ರಾಜಕಾರಣಿಗಳ ಹಿಂದೆ ಹೋಗಲಿಲ್ಲ, ಯಾವ ಪಕ್ಷವನ್ನು ಗುರುತಿಸಿಕೊಳ್ಳಿಲ್ಲ. ಅವರು ಸಾಹಿತ್ಯದಿಂದ ಜನರ ಪ್ರೀತಿಯನ್ನು ಹೇಗೆ ಕಟ್ಟಬಹುದು, ಯಾವ ಪಕ್ಷವನ್ನು ಗುರುತಿಸಿಕೊಳ್ಳಿ, ಹಾಗಂತ ಎಲ್ಲ ರಾಜಕಾರಣಿಗಳು ಅವರ ಹತ್ರ ಬರುವಾಗ ಮಾಡಿದ್ದಾರೆ. ಅಥವಾ ಪ್ರತಿ ಪಕ್ಷಾತೀತವಾಗಿ ಮತ್ತು ಯಾವುದೇ ಸ್ಟೇಟಸ್ ಅಥವಾ ಅವರ ಇದನ್ನು ಇಟ್ಟುಕೊಳ್ಳದೆ ಅವರ ಹತ್ರಕ್ಕೆ ಹೋಗಿದ್ದಾರೆ, ಸಮೀಪವರ್ತಿಗಳಾಗಿದ್ದಾರೆ. ಬಹಳ ದೊಡ್ಡ ಕೆಲಸ ಮಾಡಿದ ಈ ವಿದ್ಯಾಪೋಷಕರು ಗುಪ್ತವಾಗಿ ದಾನಿಗಳನ್ನು ಸಂಪರ್ಕಿಸಿ ಅವರಿಂದ ಪಡೆದು ಕೊಂಕಣಿ ಭಾಷೆಯನ್ನು ಸೆಂಟ್ರಲೈಸ್ ಮಾಡಿ ಅಂಥವರು ಆಯಿತು. ಅವರ ಭಾಷಾ ಮಂಡಳ ಇರ್ಬೋದು, ವಿಶ್ವ ಕೊಂಕಣಿ ಪರಿಷತ್ ಇರ್ಬೋದು, ಅದರ ಮೂಲಕ ಅದು ವಿದ್ಯಾಪೋಷಕ ಅನೇಕ ವಿದ್ಯಾರ್ಥಿಗಳಿಗೆ ಅದು ಹೈಸ್ಕೂಲು, ಕಾಲೇಜು ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ದೊಡ್ಡ ಸಹಕಾರ ಮಾಡಿದ್ದಾರೆ. ಇದು ಎಲ್ಲಿಯೂ ಪ್ರಚಾರವೂ ಮಾಡಲಿಲ್ಲ, ಪ್ರಚಾರದಿಂದ ದೂರ ಇರುವಂಥ ಒಂದು ವ್ಯಕ್ತಿತ್ವ ಅವರದ್ದು. ಆ ಕೆಲಸವನ್ನು ವಿದ್ಯಾಪೋಷಕ ಆಮೇಲೆ ತುಂಬ ಜನ ಮಾಡಿದ್ದಾರೆ. ಅರೆ ವಾಮನ ಶ್ರೇಣಿಯವರದ್ದು ಮತ್ತೊಂದು ಜಾತಿಯಿಂದ ಮಾಡಲಿಲ್ಲ, ಅವರು ಭಾಷೆಯನ್ನು ಪ್ರಧಾನವಾಗಿ ಮಾಡಿದ್ದಾರೆ. ಬಹುಶಃ ವರ್ತಮಾನ ಕಾಲದಲ್ಲಿ ಈ ದೇಶದಲ್ಲಿ ಆಗಬೇಕಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಜಾತ್ಯತೀತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಯಾವ ಕೊಂಕಣಿ ಭಾಷೆ ಬರುವ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸಲ್ಮಾನರು ಇರ್ಬೋದು ಅಥವಾ ಅನ್ಯ ಜನಾಂಗ ಇರ್ಬೋದು, ಬಸ್ತಿ ವಾಮನ ಶ್ರೇಣಿಯವರು ಹೇಳಿದ ಕೂಡಲೇ ಅದರ ಇದೇ ಬೇರೆ. ಒಂದು ಸಭೆಯಲ್ಲಿ ತುಂಬ ಸರಸ ಸಂಭಾಷಣೆ, ಸರಳ ಸಂಭಾಷಣೆ, ಒಂದೆರಡು ಉದಾಹರಣೆ ಹೇಳ್ತಾರೆ. ಜೋಶಿಯವರು ಬಂದ ಕೂಡಲೇ ಅವರು ಏನು ಜೋಶಿಯವರೇ ಅವರು ಕೊಂಕಣಿ ಭಾಷೆಯಲ್ಲಿ ಮಾತ್ರ ತಡ ಆಯಿತು, ಆಗ ಮನೆಯಲ್ಲಿ ಅವರು ಒಂದು ಭಾಷೆ ಹೇಳಿಕೊಂಡು ಗರ್ಕಡೆ ಕಾಮಶಿಲ ಅಂತ. ಈಗ ಕೂಡಲೇ ವಾಪಸ್ ಹೇಳೋದು ಕಾಮ ಯಾವಾಗಲೂ ಮನೆಯಲ್ಲೇ ಇರೋದು, ಅದು ಊರಿನಲ್ಲಿ ಇರಬಾರ್ದು. ಅದು ತುಂಬ ಚೆಂದ ಅಂತ ಮಾತುಗಳು ಹೇಳುವಂಥದ್ದು, ಅದನ್ನು ನೀವು ಅದನ್ನು ಹಿಡ್ಕೊಂಡು
ಹಿಡ್ಕೊಂಡು ಊರು ತಿರುಗಬೇಡಿ ಬೆಟ್ಟು ಬಿಡ್ತೀವಿ ತೊಳೆದು ಕಾಮ ಹಿಡ್ಕೊಂಡು ಊರು ತಿರುಗಬೇಡಿ ಬೆಟ್ಟು ಬಿದ್ದೀತು ಅಂತ ಅದು ಅವರದ್ದೇ ಸಂಭಾಷಣೆ. ಆ ತರದ ಒಂದು ಅದನ್ನು ವಿನೋದವಾಗಿ ತುಂಬಾದರೆ ಅದನ್ನು ಎಂಜಾಯ್ ಮಾಡುವಂತದ್ದು ಇಡೀ ಸಭೆಯಲ್ಲಿ ಆ ರೀತಿ ಮಾಡಿದ್ದಾರೆ. ಮಂಗಳೂರಿಗೆ ಹೋದಾಗ ಯಾರಾದರೂ ಸೋತ್ರೆ ಅನೇಕರಿಗೆ ಗೊತ್ತಿಲ್ಲ ಸೋತ್ರೆ ವಾಮನ ಶೆಣೆಯವರು ಸಂಪರ್ಕ ಮಾಡಿದ್ರೆ ಅವ ಹೊರಟ ಊರಿಗೆ ಪುನಃ ತಲುಪಬಹುದು ಅಂತ ಪಶ್ಚಿಮಾಮ ಶೆಣೆ ಸಂಪರ್ಕ ಮಾಡಿದ್ರೆ ಅಂತ ಹೇಳಿಕೊಟ್ಟ ಅವರು ಹೀಗೆ ಕೊಟ್ಟು ಯಾರತ್ರ ಹೇಳಬೇಡ ನಾನು ಕೊಟ್ಟದ್ದು ಅಂತ ನಾನು ಹೇಳುದಿಲ್ಲ ಅಂತ ನೀನು ಹೇಳಿದ್ರೆ ನನ್ನ ನೆಲದಲ್ಲಿ ಬೀಳ್ತಿ ಅಂತ ಹಾಗೆ ಅವರು ಹಾಗೆ ಯಾರನ್ನು ಅವರು ಅಷ್ಟು ಪ್ರೀತಿಸಿದವರು ಬಸ್ತಿ ವಾಮನ ಶೆಣೆ. ನಾನೊಂದು 10-15 ವರ್ಷ ಜೋಶಿ ಅವರ ಮೂಲಕ ಸಂಪರ್ಕ ಬಂದಿದ್ದೇನೆ. ಮಂಗಳೂರಿಗೆ ಹೋದಾಗ ಇಲ್ಲ ಹೊರಟ ಕೂಡಲೇ ಫೋನ್ ಮಾಡುವಂಥದ್ದು. ಅವರು ರಾಮಭವನದಲ್ಲಿ ಒಂದು 10-11 ಗಂಟೆಗೆ ಇರ್ತಿದ್ರು. 1 ಗಂಟೆ ಹೊತ್ತಲ್ಲಿ ಒಂದು ನಾವು 1 ಗಂಟೆ ಕುಶಲ ಮಾತಾಡ್ತಿದ್ದಿತ್ತು. ಅವರ ಮಾತಿನಲ್ಲಿ ಅವರ ಜೀವನ ಅನುಭವ, ಅವರ ಅನೇಕ ಸಾಹಿತ್ಯದ ಓದು ಮತ್ತು ಹಿರಿಯರ ಅವರು ಒಂದ್ಸಲ ಭೇಟಿಯಾದ ಒಂದು 2 ಅಚ್ಯುದಾಸರ ಜೋಕು, ಅವರ ಹರಿಕತೆ ವಿಷಯ, ಒಂದೆರಡು ದೇವಸ್ಥಾನ ಮಂದಿರಗಳ ವಿಷಯ, ಅವರ ಅನುಭವಗಳನ್ನು ಹೇಳದೇ ಇರುವುದಿಲ್ಲ. ಸೊ ವಾಮನ ಶೆಣೆಯವರ ಸಂಭಾಷಣೆ ಅಂದರೆ ನಮಗೊಂದು ದೊಡ್ಡೊಂದು ಪ್ರೊಫೆಸರ್ ಹತ್ರ ಸಂಭಾಷಣೆ ಮಾಡಿದಾಗೆ. ಒಬ್ಬ PhD ಮಾಡುವವ, ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡುವಂಥವರು ವಾಮನ ಶೆಣೆಯವರು ಸಂಪರ್ಕ ಮಾಡಿದರೆ ತುಂಬ ಅನುಭವ ಸಿಗ್ತದೆ ಅಂತ. ಅವರ ಯಾವ ಅನುಭವದಲ್ಲಿ ಅವರು ಸೋತ ಕಥೆ ಎಂದು ಹೇಳುವುದಿಲ್ಲ, ಮತ್ತೆ ಸೋಲಲ್ಲ ಹೇಳುದಿಲ್ಲ. ವಾಮನ ಶೆಣೆಯವರು ವಿಶೇಷ ಹೇಳಿದ್ರೆ ಬದುಕಿನಲ್ಲಿ ಸೋಲಲ್ಲ, ನಮಗೆ ಅವಕಾಶ ಸಿಗಲಿಲ್ಲ ಹೇಳಿದ್ರೆ ಅದು ಇನ್ನೊಂದ್ಸಲ ಅವಕಾಶ ಉಂಟು. ಸೋಲು ಮತ್ತೊಂದು ಅವಕಾಶ ಹೇಳಿದವರು ಸ್ವತಃ ದೊಡ್ಡ ಹೇಳಬಾರದು ಅಂತ. ಸೋಲಾಗುವುದಿಲ್ಲ ಅಂತ, ಅದು ನಮಗೆ ಉತ್ಸಾಹ ಕೊಡಬೇಕು, ನಮಗೆ ಅದು ಪ್ರೇರಣೆ ಕೊಡಬೇಕು ಹೇಳುದು. ಆ ರೀತಿಯವರು ನಿಜವಾಗಿ ನಾವೀಗ ಮೂಲೆ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿದವರಿಗೆ ಬಂದಿದೆ. ಮೊನ್ನೆ ವಿವೇಕ್ ರೈಗಳು ಮಾತಾಡ್ತಾ ಹೇಳಿದರು, ಪದ್ಮಶ್ರೀ ಬರಬೇಕಾದ ಯೋಗ್ಯತೆ ಇರೋರು ಬಸ್ತಿ ವಾಮಶೇಣವರು ಹೇಳಿದರು. ದಾಖಲೆ ಇಲ್ಲದೆ ಅಶೋಕ್ ಭಟ್ರೆ ಸಾವಿರಾರು ಕೆಲಸ ಮಾಡಿದ್ದಾರೆ ಹೇಳಿದರು, ಅದು ದಾಖಲೆ ಇಲ್ಲ ಅಂತ. ತುಂಬ ಕೆಲಸ ಮಾಡಿದ್ದಾರೆ ಅಂತ. ನಾವು ಒಟ್ಟು ದೇಶದಲ್ಲಿ ತಗೊಂಡ್ರೆ ಕೊಂಕಣಿ ಭಾಷೆ ಆ ವಿಭಾಗದ ಜನ 1% ಇರಲಿಕ್ಕಿಲ್ಲ. ಆದರೆ ಅದಕ್ಕೆ ವಿಶ್ವಮನ್ನಣೆಯನ್ನು ಕೊಡುವಾಗಿ ಮಾಡಿದರೆ ಅವರ ವಾಮಶೇಣವರ ಕೆಲಸ ಎಷ್ಟು ದುಡಿದುಡಿದವರು ಅದನ್ನು ಮೂಲೆ ಮೂಲೆಗೆ ಹೋಗಿದ್ದಾರೆ. ಆದರೆ ಅದಕ್ಕೆ ಪ್ರಚಾರ ಸಿಗಲಿಲ್ಲ ಅಂತ, ಬಿದ್ದೋಯ್ತದ್ದು ಅವರ ಕೆಲಸಗಳು. ಹಾಗೆ ಪದ್ಮಶ್ರೀಯಂತಹ ಪ್ರಶಸ್ತಿ ಪಡಬೇಕಾದ ಯೋಗ್ಯತೆ ಉಳ್ಳಂಥ ವ್ಯಕ್ತಿತ್ವ ವಾಮನ ಶೆಣೆಯವರದ್ದು. ಅವರ ಜೀವನದ ಕಥೆಯನ್ನು ನೋಡಬೇಕು. ಒಬ್ಬ ಭಿಕ್ಷುಕ ಚಕ್ರವರ್ತಿಯ ಕಥೆ ಅಂತ. ಎಷ್ಟು ಜೀವದ ಅನುಭವ, ಎಷ್ಟು ಅದರಲ್ಲಿ ಆಳ ಉಂಟು, ಇಷ್ಟು ದೊಡ್ಡ ಕೆಲಸ. ಹಾಗೆ ವಾಮನನೆಂಬ ಹೆಸರಿನ ಅವರದ್ದು ತ್ರಿವಿಕ್ರಮ ಸಾಧನೆಯನ್ನು ಅವರು ಕೊಂಕಣಿ ಸಾಹಿತ್ಯ ಕ್ಷೇತ್ರದಲ್ಲಿ ಈಗ ಪ್ರಧಾನವಾಗಿ ಆಗಬೇಕಾದದ್ದು. ಈ ದೇಶದಲ್ಲಿ ಭಾಷೆಯ ಹೆಸರಿನಿಂದ ಅಥವಾ ಜಾತಿಯ ಹೆಸರಿನಿಂದ ಪ್ರದೇಶಗಳು ವಿಭಾಗವಾಗಿ ಹೋಗ್ತಾ ಉಂಟು. ಒಂದೊಂದು ಭಾಷೆಯವರು ಒಂದೊಂದು ಪ್ರಾಂತವನ್ನು ಕೇಳ್ತಾ ಇದ್ದಾರೆ, ಒಂದೊಂದು ಜಾತಿಯವರು ಒಂದೊಂದು ಪ್ರಾಂತವನ್ನು ಕೇಳ್ತಾ ಇದ್ದಾರೆ. ಈ ವಿಘಟನೆಯ ಹೊತ್ತಿನಲ್ಲಿ ಮತ್ತು ಸಾಹಿತ್ಯದ ವಿಚರಣೆಯ ಕಾಲದಲ್ಲಿ ವಾಮನ ಶೆಣೆಯಂತಹ ಒಬ್ಬ ಗಟ್ಟಿ ನಿಲ್ಲುವಂತಹ ಬೇರು ವ್ಯಕ್ತಿತ್ವ, ಒಂದು ಸ್ಥಾಣು, ವಜ್ರಸ್ತಂಭ, ಆ ನಿಲುವೆ ನಮಗೆ ಅನಿವಾರ್ಯವಾಗಿ ಕಾಣುತ್ತದೆ ಅಂತ. ಆ ಕಾರಣದಿಂದ ಅವರ ಸಾಹಿತ್ಯದ ಕೆಲಸ, ಅವರ ಸಾಮಾಜಿಕ ಸೇವೆ ಮತ್ತು ಒಂದು ಭಾಷೆಯ ಸಾಹಿತ್ಯದಿಂದ ಅನೇಕ ಜನಾಂಗವನ್ನು ಕೊಂಕಣಿ ಭಾಷೆ ಅಂತ ಹಿಡ್ಕೊಂಡು 22 ಜಾತಿಯನ್ನು ಸಮಾಜವನ್ನು ಸೇರಿಸಿದ್ದಾರೆ ಅವರು. ಈ ಸಮಾಜವನ್ನು ಸೇರಿಸುವ ಕೆಲಸ ಅದನ್ನು ಮಾಡಿದ್ದಾರೆ. ಸಂಘಟನೆಯ ಕೆಲಸ ಆ ಚಾತುರ್ಯ ಅದನ್ನು ಮಾಡಿದ್ದಾರೆ. ಈ ದಿಕ್ಕಿನಲ್ಲಿ ಅವರನ್ನು ನಾವು ಸಂಘಟನೆಗಳನ್ನು ಬೆಳೆಸುವಾಗ ಮತ್ತು ಜನರನ್ನು ಜೋಡಿಸುವಾಗ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವಾಗ ವಾಮನ ಶೆಣೆಯವರು ಒಂದು ವೇದಿಕೆಯ ಮೂಲಕವಾಗಿಯೋ ಒಂದು ಮಹಾದ್ವಾರದ ಮೂಲಕವಾಗಿಯೋ ಅವರ ಕುರಿತಾದಂತಹ ಒಂದು ಗೋಷ್ಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ ಅಧ್ಯಕ್ಷರು ತಾವಿದ್ದೀರಿ ಶ್ರೀನಾಥ್ ಸರ್, ಶ್ರೀನಾಥ್ ಅವರು ವಾಮನ ಶೆಣೆಯವರನ್ನು ಸೆಂಟ್ರಲೈಸ್ ಮಾಡಿ ಕೊಂಕಣಿ ಭಾಷೆಗೆ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ಒಂದು ನಾವು ಗೋಷ್ಠಿಯನ್ನು ಮಾಡುವಂತಹದ್ದು ಇದು ಶಾಶ್ವತವಾದ ನೆನಪಾದೀತು ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಾಮ ಮಂದಿರ ಭಜನಾ ಮಂದಿರ ಟ್ರಸ್ಟ್ ಎಲ್ಲರ ಮತ್ತು ತಮ್ಮ ಎಲ್ಲರ ಪರವಾಗಿ ವಾಮನ ಶೆಣೆಯವರ ಆತ್ಮಕ್ಕೆ ಶಾಶ್ವತವಾದಂತಹ ಕೈವಲ್ಯ ಪದವಿ ಅವರಿಗೆ ಅನುಗ್ರಹಿಸಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ನುಡಿನಮದ ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.